ನನ್ನ ಹೆಂಡತಿ ಮಾರ್ಕೆಟಿಗೆ ಸಂತಿ ತರಕಂತ ಹೋಗಿ ಬರೋಬ್ಬರಿ 3 ತಾಸು ಆತು. ಅವನವನು ಇನ್ನೂ ಬರಕ್ಕೆ ತಯಾರಿಲ್ಲ. ಏನು ತರಕಾರಿ ತರಕ್ಕೆ ಹೋದ್ಲು, ಏನು ಆ ಕಡೆ ಓಡಿ ಹೋದ್ಲು. ಬರಕತ್ತಾಳ ಬರಕತ್ತಾಳ, ಬರಲಿ ಬರಲಿ ಬರಲಿ. ಸಂತಿ ತರಕ 3 ತಾಸು ಗಟ್ಲೆ ಹೋಗುದು? ಸಂತೆ ನಿಮ್ಮ ಅಪ್ಪಂದು, ಹೋದ ಕೂಡ್ಲೇನೆ ಕೊಡಾಕ. ಅಂದ್ರೆ ಎಲ್ಲರು ಖಾಲಿನ ಕುಂತಿರ್ತಾರೆ, ಇಲ್ಲ ನೊಣ ಹೊಡಿತಿರ್ತಾರೆ. ಗಂಡಸರು ಬಂದಿರ್ತಾರೆ, ಮುದುಕರು ಬಂದಿರ್ತಾರ, ಮತ್ತ ಅವನು ಬಂದಿರ್ತಾನೇನವ. ಅವನೇ ಹಠ ದೊಡ್ಡ ಘಟಪುತ್ರ ಚಟ ಚಕ್ರವರ್ತಿ. ಕೋಟಿ ಗುಪ ಕೋಟಿ ಗುಪ ಒಂದೂವರಿ ಕಾಲವ ಒಬ್ಬ ಅಲಿಯಾಸ್ ಕುಂಟಕಂಟ್ಯ. ಅದಂತೀನಿ ಪ್ರಾಣಿ ಇನ್ನು ಯಾಕೆ ನೆನಪಿಸ್ಕೊಂಡು ಹೊಲ್ದಾಗೈತೆ ಅದ್ರ ಹೆಸರು ಅಂತೇಳಿ ಬರ್ತಾನ ಯಾಕೆ? ನಿನಗಿರೋ ತ್ರಾಸ ಹಾಕತ್ತೀನಿ. ಇದೇ ನಮ್ಗ್ಯಾಕೆ ತ್ರಾಸು ಮರೆ? ನೀನ ಏನಿದ ಸಂಶಯ ಹಚ್ಕೊಂಡು ತಿರ್ಗಾಡ್ತೈತಿ? ಏನಿಲ್ಲ ಸಂಶಯ ಅಲ್ಪ, ಊಟ ಮಾಡಿ ಕುಂತಲ್ಲೇ ಕುಂತ್ರ ಈಗಲ ಕಾಲದಾಗ 108 ರೋಗ ಬಂದವು. ಬಿ ಪಿ ಶುಗರು ಆ ರೋಗ ಈ ರೋಗ ಅಂತ ಹೇಳಿ ಅದಕ್ಕೆ ಸ್ವಲ್ಪ ಅಡ್ಡಾಡಿ ದೇಹ ಬೆಳಸಕತ್ತಿನ. ದೇಹ ದೊಡ್ಡ ಯುದ್ಧನ ಮಾಡಿ ನೋಡು, ಬೆಳಸು ದೇಹನ. ಯಾಕ ಯುದ್ಧ ಮಾಡಂಗಿಲ್ಲೇನು? ಯಾವ್ದ ಯುದ್ಧದಾಗ ಸೋತ್ರು ನಾವಿಬ್ರು ಮಾಡೋ ಯುದ್ಧದಾಗ ಸೋಲಬಾರ್ದು. ಹಂಗೇನರ ಸೋತ್ರ ಘನ ಅಸೈ ಭಯಪ್ಪ. ಹೌದ್ರಿ, ನಾವು ಗಟ್ಟುಮುಟ್ಟಾಗಿದ್ರೆ ಹೆಂಡ್ರನ್ನ ಮಕ್ಕಳನ್ನ ಸುಖವಾಗಿ ಸಾಕಬಹುದು. ಮಠ ಮಠ ಮಧ್ಯಾಹ್ನದಾಗ ನಾವ ದೀಪ ಆರಿಸ್ಕೊಂಡು ಮ್ಯಾಗ ಹೋಗ್ಬಿಟ್ರ ಹೆಂಡ್ರ ಮಕ್ಕಳು ನಮ್ಮ ಹೆಸರಲ್ಲಿ ಹೊಯ್ಕೋಬೇಕಾ? ಹೌದಿಲ್ಲ ರಂಗಿ, ನಾ ಹೇಳಕತ್ತಿದ್ ಬರೋಬ್ಬರಿ ಇತ್ತಿಲ್ಲ ರಂಗಿ. ವಾದ್ಲು ಮೊದ್ಲ ಹೇಳ್ಬೇಕು ಬ್ಯಾಡ್ರು ಮರೆ ಹೋಗ್ಯಾಳಂತ ಹೇಳಿ ಗುಡ್ಡಕ್ಕೆ ನಾಯಿ ಒದ್ರದಂಗ ಆತು ನನ್ನ ಬಾಳೆವು. ಆಕ್ಯಾಕೆ ನಿಂತಾಳ್ರಿ, ಚೀಲ ವಜ್ಜಾಗೈತಿ ಮನೆ ದಾರಿ ಹಿಡ್ದಾಳಕ್ಕೆ. ಯಪ್ಪ ಬಡಗಿ ಮನ್ಯಾಗ ಮರೆತು ಬಂದಿನಿ, ಯಾರ ಬಂದು ಮನಿ ಮಠ ಮುಟ್ಟಿಸಿ ಬರ್ಬರ್ರಿ. ಮುದುಕರಿದ್ರೆ ಬರ್ರಿ, ಹುಡುಗರಿದ್ರೆ ಬೇಡ. ಯಾರು ಬರೋದ ಬೇಡ, ಬಂತು ನಮ್ಮ ಮಣಂಗ. ಕರಿಯಕ್ ನಾನೇನು ದನ ಮಾಡಿ ಏನ? ಹೌದು ರಂಗಿ, ಇನ್ಮ್ಯಾಗ ಇಬ್ರು ನಾವು ದನ ಮಾಡ್ದಂಗ ಮಾಡುನು. ಏನಪ್ಪ ಶಿವ, ನಮ್ಮ ತೋಟದಾಗ ದುಡಿಮಿ ಉಂಟು ಗಂಟೆ ಅಂತ ತೋಟ ಬಿಡಿಸ್ಬಿಡುನು. ಬಿಡಿಸೋಣ ಸ್ವತಃ ನಾವ ಇಬ್ರು ತೋಟ ಮಾಡೋ ನಡೆ. ಇಬ್ಬರು ಕೂಡಿ ಬಾವಿ ತೋಡಿ ಆಕಾರ ಮಾಡಿ ತೋಟ ಮಾಡೋಣ. ಇಬ್ಬರು ಕೂಡಿ ಬಾವಿ ತೋಡಿ ನೀರ ಬಿಟ್ಟ ಬಡಿಯ ಮಾಡಿ ಆಕಾರ ಮಾಡಿ ನಾನು ತೋಟ ಮಾಡೋಣ. ಹೊಸಾಗ ಸಣ್ಣದೊಂದು ಬಾವಿ ನೋಡೋಣ, ಹೊಸಾಗ ಸಣ್ಣದೊಂದು ತುಪ್ಪ ಹಾಕೋಣ. ತೋಟ ಅಂದ್ರೆ ಸುಮ್ಮನೆ ಅಲ್ಲ, ನೀರು ಬಿಡದೆ ನಡೆಯಂಗಿಲ್ಲ. ತೋಟ ಅಂದ್ರೆ ಸುಮ್ಮನೆ ಅಲ್ಲ, ನೀರು ಬಿಡದೆ ನಡೆಯಂಗಿಲ್ಲ. ಬಿಡಕ್ಕ ಕೈಲಂತ ಆಗೋದಿಲ್ಲ.
ಒಡ್ಡು ಒಡ್ಯಾವನು ನಾನ. ನೀನು ಬರದ್ರೊಳಗ ನೀರು ಬಿಟ್ಟು ಪಂಪ್ಸೆಟ್ರು ಮಿನುಚಾರೀನ ಹಾಕೊಂಡು ಹೋಗಿರ್ತೀನಿ. ಬೀಗ ಹೊಡಿತೀನಿ, ಸಾಲ್ಡರ್ ಮಾಡಿಸ್ತೀನಿ, ಬಾಗ್ಲ ಒಡೆದು ಬಿಡ್ತೀನಿ, ನಾ ವೆಲ್ಡಿಂಗ್ ಹೊಡಿಸ್ತೀನಿ, ಜೆ ಸಿ ಪಿ ತಂದು ಗಾಡಿನ ಒಡೆದು ಬಿಡ್ತೀನಿ, ನಾ ಪಂಪ್ಸೆಟ್ ಕಿತ್ತು ಮಾರಿ ಬಿಡ್ತೀನಿ. ಚಲೋ ಆಯ್ತೇಳ, ನನಗೂ ಇಲ್ಲ ನಿನಗೂ ಇಲ್ಲ. ನಿನಗಿಲ್ಲ ನನಗ್ಯಾಕಿಲ್ಲೋ ಮಗನಿ, ಬಾವ್ಯಾಗ ಹಗ್ಗ ಬಿಟ್ಟು ಕೊಡೋದ್ಲೇ ಎರಡು ಕೈಲಿ ಹಗ್ಗ ಜಗ್ಗಿ ಜಗ್ಗಿ ನೀರಿಗೆ ತೋಟ ಹರಿಸ್ತೀನಿ ನೀರನ್ನ. ನೀ ಹೆಂಗ ಜಗ್ಗವ್ಲೆ ಹಗ್ಗನ? ಇದು ಜಗ್ಗಿ ಕೊಡೋದ್ರಾಗ ಇದು 28 ಸಲ ಬಿಟ್ಟಿರ್ತದೆ. ಎಲ್ಲಿ ಬಿಡೋಪ್ಪ ಮಗನ ನೀರು? ನಿಮ್ಮ ಹೊಲ್ದಾಗಪ್ಪ ನೀರು ಬಿಡವ. ನಿನ್ನ ತೋಟ ಬಿಡಿಸೀವಲ್ಲೋ ಮಗನ. ಬಿಡು ಮಗ ಬೇಕಲ್ಲ. ತೋಟ ಏನು ಖರೀದಿ ತಗೊಂಡಿ ಅನ್ಲಿ? 5 ವರ್ಷ ಬಿಡಕ್ಕೆ ಬರಂಗಿಲ್ಲ ಅಂತೇಳಿ ಸೈನ್ ಮಾಡತ್ತಿ ಸೈಯ. ಯಾರು ಮಾಡ್ಯಾರ ಸೈಯ? ಕೊಡಿ ನೀನ ಮಾಡಿ ಸೈಯ. ಸುಳ್ಳಪ್ಪೋ ಸುಳ್ಳು, ಸತ್ಯಪ್ಪೋ ಸತ್ಯ. ಮಗನ ನನಗೆ ಸೈ ಮಾಡಕ ಬರಂಗಿಲ್ಲ. ಯಾಕ ಹೆಬ್ಬೆಟ್ಟೋರ್ತಿಯಲ್ಲ ತಮ್ಸಪ್ಪ ಮರ್ತಿಯನ್ನ ಕೊಡಿ. ಏನ್ಲೇವ ಸೈ ಪೈ ಅಂತ ಏನೇನೋ ಅಂತ ಅಸೈಗೇಡ್ ನನ್ ಮಗ. ಅವ ಯಾಕ ಅಸೈಗೇಡಿ ನನ್ ಮಗ ಅಕ್ಕನ? ಸಾಲ ತಗೊಂಡಿದ್ದ ಆಯ್ತು, ಬ್ಯಾಂಡ್ ಮೇಲೆ ಸೈ ಮಾಡಿದ್ದು ಆಯ್ತು. ಸರ್ಕಾರಿ ಸಾಲ ತಗೊಂಡು ದುಡ್ಡೆಲ್ಲ ಏನ್ ಮಾಡಕತ್ತೀರಿ ನೀವು? ಅಯ್ಯ ಹೊಲ್ದಾಗ ಒಡ್ ಹುಡ್ಸಿದ್ದು, ಬೋರ್ವೆಲ್ ಹಾಕ್ಸಿದ್ದು, ಇದಕ್ಕೆಲ್ಲ ಯಾರ? ನಿಮ್ಮ ಅಪ್ಪ ತಂದು ಕೊಡ್ತಾನೆ ರೊಕ್ಕ. ಹುಚ್ಚಡಿತು ಹುಚ್ಚಡಿತು ಅವನಿಗ. ತೋಟ ಬಿಡಿಸಿದ್ರೆ ಮುಂದೆಲ್ಲ ಹೋಗುದಂತೇಳಿ ಮುಗಿತಲ್ಲ, ಇವಂದೇನ್ ಕೆಲಸ ಐತಿ? ತೋಟ ಬಿಡಿಸ್ಬಿಡು ಹೋಲಿವ. ಈ ಮರಯ್ಯ ಹಂಗೆಲ್ಲ ಬಿಡಿಸಕ್ ಬರಂಗಿಲ್ಲಪ್ಪ. ಯಾಕಪ್ಪಿ 5 ಮಂದಿ ಪಂಚರ್ ಮುಂದ ತೋಟ ಬಿಟ್ಟು ಕೊಡಕ್ ಬರಂಗಿಲ್ಲ ಅಂತೇಳಿ ಬಾಣ ಮೇಲೆ ಸಹಿ ಮಾಡಿಸ್ಕೊಂಡನ. ಅಕಸ್ಮಾತ್ ಆಗಿ ತೋಟ ಏನಾರ ಬಿಡಿಸಿದ್ರಂದ್ರೆ ಸರ್ಕಾರಿ ಸಾಲಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ಕೊಂತಾನಂತ. ನಿಮ್ಮವ್ವ ನಿನ್ನ ಕುಕ್ಕರ್ ಮುಂದೆ ಕುಂತ ಹಡ್ದಾಳೆ ಎನ್ಲೇಕಿ? ಬರೋಬ್ಬರಿ 3 ಸೀಟಿ ಹೊಡೆದಂಗ ಮಾಡ್ತಾನ ನೋಡ್ರಿ ಮಗ, ಕಿರ್ರ 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 ಅಂತಂದ. ನಿಂದು ಈಗ ಸಡ್ಲಾತಾಯಪ್ಪ ಆತಲ್ರಿಪ್ಪ. ಆತಲ್ರಿ ಮನಿ ಹಿರಿತನ ನೀವ ಇಬ್ರು ಮಾಡಾಕತ್ತಿರಿ. ಹ್ಞೂನ್ರಿ. ಭಾವಿಯಾಗಿನ ಒಂಡ ತಗಸಿ. ಹ್ಞೂನ್ರಿ. ಪಂಪ್ ಸೆಟ್ಟು ಕುಂದ್ರಿಸಿ. ಹ್ಞೂನ್ರಿ. ಎಲ್ಲ ಮಾಡಿ ಮುಗಿಸಿ. ಹ್ಞೂನ್ರಿ. ಅಲ್ಲ ಅವ ಹ್ಞೂನ್ರಿ. ಅಲ್ಲ ಸಾಲ ಹ್ಞೂನ್ರಿ. ಅಲ್ಲ ಹೇಳು ಹ್ಞೂನ್ರಿ. ಎದಕ್ಕೆ ಹ್ಞೂನ್ರಿ? ಎಲ್ಲದಕ್ಕೂ ಹ್ಞೂನ್ರಿ. ಹ್ಞೂನ್ರಿ. ನಾವು ಮನಿ ಬಿಟ್ಟು ಹೊಂಟಿವ್ರಿ. ಅಯ್ಯೋ ಹೋಗವ ಅಂದ್ರೆ ಹೋಗವ. ಕೈ ಮುಗಿದ್ರು ನಿಲ್ಲ ಮಗ. ಅಲ್ಲ ಅವಿ ನೀ ಏನು ಹೋಗ್ಬೇಡ ಅನ್ನಕತ್ತಿ? ಏನು ಹೋಗಿಬಿಡ ಅನ್ನಕತ್ತಿ? ಒಟ್ಟ ನಾ ಹೋಗಿಬಿಡ, ಇಲ್ಲೇ ನಿಂತ್ರ ಕಾಲ ಕಾಲ ಬರಲಿ ಹೊಡಿತಿ ಬಿಡ. ನಾ ಇಲ್ಲಿಂದ ಹೋಗಿಬಿಡ. ನಾ ಹೋಗವ್ರಿ. ನಾ ಹೋಗವ ಅಂದ್ರೆ ಹೋಗವ್ರಿ. ನೀ ಹೋದ್ರ ಬಂಗಾರ
ಅದಂದ್ರೆ ನನಗೆ ಯಾರು ದಿಕ್ಕು? ಇಲ್ಲೇ ಐತಲ್ಲ ಈಶಾನ್ಯ ದಿಕ್ಕ. ಜಟಿಲ ಕಾನನದ ಕುಟಿಲ ಪದಗಳ ಬಿಡ ಹೋದ್ರ ಹೋಗಲಾಕ್ ಬಿಡ. ಆಕ್ಸ್ ಹತ್ರ ನಮಾಸಿ ನಿಂದಿರ್ತೈತನ. ಹೋಗೋರ್ ಹೋಗ್ತಾರ, ಬರೋರ್ ಬರ್ತಾರ. ಬಿಡ ಇವ ಹೆಂಗದ ನೋಡ್ರಿ, ಹನ್ನೆರಡನೆಯ ಪುಲಿಕೇಶಿ. ಹೋಗೋರ್ ಹೋಗ್ತಾರ, ಬರೋರ್ ಬರ್ತಾರ. ನಾ ಹೋದ್ರ ಇದ್ದವ್ರಿಗೆ ಅನುಕೂಲ ಆಕೈತಿ. ಏನ್ ಮಾತಾಡ್ತಿ ಬೇಕ? ಇವಂದೇನ ಹಚ್ಚಿ ಉಡಿ ಒಡ್ ಉಡಿ ಒಡ್ ಇಲ್ಲಿ ಮಾವನ ಹುಡಿಗೇನು ಬೆಂಕಿ ಹತ್ತೇನಿಪ್ಪ? ಅಲ್ಲೇನಾಗ್ತೀವ ಮಗನ? ಇಲ್ಲಿ ಬರದವನಿಗೆ ಗೊತ್ತಿಲ್ಲ, ನನಗೇನು ಗೊತ್ತು. ಡಬ್ಬ ಯಾತಕ್ಕೆ ಸವಾಲು ಮಾಡುವುದು? ದೇವದಾಸ ಎಣ್ಣೆ ಬಿಟ್ಟಿದ್ದ. ದೇವದಾಸ ಎಣ್ಣೆ ಹೊಡೆಯೋದು ಬಿಟ್ಟಿದ್ನ? ಬಿಟ್ಟಿದ್ದಂತ. ಯಾಕ ಅವತ್ತು ಬಾರ್ ಬಂದಿದ್ದು ಅಂತ. ಓ ಮೈ ಗಾಡ್, ಏನ್ ತಂದಿಪ್ಪ ನೋಡೆ ನೋಡೆ. ಏ ಮಾವ, ತಿಂದು ನೋಡ ರುಚಿ ಐತೇನು ಹೇಳು. ಅಳಿಯ ಮುರಿದಿಟ್ಕೋ ಉರಿತೈತೇನು ನೋಡೋನು. ಮೆಣಸಿನ್ಕಾಯಿ ಅಲ್ಲಪ್ಪ, ಗಿಡ ಮೆಣಸಿನ್ಕಾಯಿ ಅದಾವ ಜಗತ್ನಾಗ. ಮೆಣಸಿನ್ಕಾಯಿ ಎಲ್ಲರ ಸೀರ್ತಿದ್ದಾವ. ಇವು ಬೀಜ ನಿನ್ನವ ನೋಡ್ಲೇವು. ಅದಂಗೆ ಹೇಳ್ತಿ, ಸೈಜ್ ಸಹಿತ ನಿನ್ನಂಗ ಕ್ರಾಸ್ ಅದಾವ. ಕ್ರಾಸ ಇರ್ತಾವ. ಹ್ಞೂ, ಮತ್ತೇನು ತಂದಿ ನೋಡಲ್ಲ. Oh, this is a tomato. Nana pussy. Hey, hey, nana. This is a tomato, man. Tamate ana kudi. Eh? Avaga udarang martire. Yarige? Pardesh davrige. Bidish heladanna. Oh, makkal beeja. Makkal beeja. ನೋ ಕುಂಟಿ, ದಿಸ್ ಈಸ್ ಮಕ್ಕಳ ಬೀಜ. ತಗೋ ತಗೋ ತಗೋಳೇ ತಗೋಳೇ ಕಾಯ್ಪಲ್ಲೆ ತಗೋಳೇ ಕಾಯ್ಪಲ್ಲೆ ಬೇಕಾ ಕಾಯ್ಪಲ್ಲೆ ಕಾಯಿಪಲ್ಲೆ ಕೊಟ್ಟಿಲ್ಲ ಮತ್ತೆ ಯಾಕೆ ನಿಂತಿ? ಏ ಮಾವ, ಅದೆಂಗೆ ಹೋಗಕ್ಕೆ ಬರುತ್ತೆ? ಮೆಟ್ಲೆ ಹೊಡೆಸ್ಕೊಂಡ ಹೋಗವ. ಕೊಟ್ಟಿ
ಬಹಳ ದಿವಸ ಆಯ್ತು ಅಕ್ಕನ ಕೈ ರುಚಿನ ನೋಡಿಲ್ಲ. ಅದಕ್ಕ ಇವತ್ತ ನಾ ಮನೆಗ್ ಬರೋಣ, ನೀ ಬಾರ, ಊಟ ಮಾಡ್ಕೊಂಡು ಹೋಗೋಣ. ಮಾಡ್ಕೊಂಡು ಹೋಗ ನಾ ಲೂನಾರ್ ಚಪ್ಪಲಿಲಿ ಇಕ್ಕರ್ಸವನ. ನೋಡ್ಬೇಕ ಏನ್ ಮಾತಾಡ್ತೈತಿ ಕುಡ್ಡಿ, ಊಟಕ್ ಬರ್ತೀನಿ ಅಂದ್ರೆ ಕಾಲ್ ಮೇಲೆ ಓಡಿಸ್ತೀನಿ ಅಂತ ನೋಡ್ಲಿವ. ಅದಕ್ಕ ಮನುಷ್ಯರ್ ಬೇಡ ಬಿಟ್ರ ಹಿಂಗ ಹೋಗುತ್ತೆ ನೋಡಿ, ಬಿಟ್ಟು ಬಿಡೋದನ್ನ ಬಿಟ್ಟು ಬಿಟ್ಟು ಬಿಡು, ನನಗೆ ಬಂದು ಬಿಡು ನೀನು. ಬಹಳ ತಿಣುಕು ಬ್ಯಾಡ್ಲಿ ಪುಟ್ಟದ ಮ್ಯಾಗ ಹೋದಿ ವಾರ ಬದುಕಂಗಿಲ್ಲ ಇದು ಗೊತ್ತದಂಗ. ಊಟ ಮಾಡಿ ಹೋಗವಂತೆ ಅಂತ ಬಾಪ. ನಿಮ್ಮಕ್ಕ ಬಿಸಿ ಬಿಸಿ ಅಡಿಗೆ ಮಾಡಿರ್ತಾಳ, ಬಂದು ಊಟ ಮಾಡ್ಕೊಂಡು ಹೋಗು. ಅಕ್ಕನ ಕೈಯಾಗೇನು ಭಾರಿ ರುಚಿ ಆಗತ್ತೆ ಅಡಿಗೆ. ಹ್ಞೂ, ಏ ಅನ್ನ ಉಳಿತಂದು ಹೊಟ್ಟೆ ಕೆಡಿಸಂಗಿಲ್ಲ ಪಾಕಿ. ಹೌದಾ? ಹ್ಞೂ, ಹೊಟ್ಟೆ ಕೆಡಿಸಂಗಿಲ್ಲ. ಅನ್ನ ಏನು ಮಾಡ್ತಾಳ? ಚಿತ್ರನ್ನ ಒಗ್ಗರಣೆ ಏನು ಮಾಡಂಗಿಲ್ಲ. ಮತ್ತ ನಮ್ಮ ಮನೆ ಪಕ್ಕದಾಗ ಒಂದು ಕುಂಟ ನಾಯಿ ಊಟಕ್ಕೆ ಕುಂತ್ಕೊಳ್ಳಿ ಮನೆ ಮುಂದೆ ಬಂದ್ಬಿಡ್ತೈತ್ಲಿ. ಉಳ್ದದ್ದು ಹಾಕ್ತೀವಿ ತಿಂದು ಮತ್ತೆ ಪಾರ್ಸೆಲ್ ಕಟ್ಕೊಂಡು ಕೂತ್ ನೋಡ್ರಿ. ಅಂದ್ರೇನು ನಿಮ್ಮ ಮನೆಗೆ ಬರೋ ನಾನು ನಾಯಿಯನ ಅಳಿಯ? ಅದನ್ನು ಬಾಯಿ ಬಿಟ್ಟು ಹೇಳ್ತಾರೇನು? ಏ ಮಾವ, ನೀ ಇವತ್ತು ನಾಯರನ್ನು ನರಿಯರನ್ನು ಮೂರು ಬಿಟ್ಟವ್ರಿಗೆ ಏನಂದ್ರ ಏನ್? ನಾ ಇವತ್ತು ಮನೆಗೆ ಬರೋಣ, ನೀ ಬಾರ, ಊಟ ಮಾಡ್ಕೊಂಡು ಹೋಗೋಣ. ಮಾಡ್ಕೊಂಡು ಹೋಗ. ಇನ್ನೂ ಒಂದು ಸುದ್ದಿ ಕೇಳಿನಲ್ಲಿ. ಏನಪ್ಪ ಹೊಸ ಸುದ್ದಿ? ಬಾವಿಗೆ ಪಂಪ್ ಸೆಟ್ ಭಾರಿ ಕುಂದ್ರಸಿ ಅಂತ ನೀನು. ಹೊಸ ಪಂಪ್ ಸೆಟ್ ಭಾರಿ ಐತ ನೋಡ್ ಮಾವ. ಹಲೋ, ಹಂಗ ಹಂಗ ಮೂರಿಂಚ್ ಪೈಪ್ ನಾಗ 6 ಇಂಚ್ ನೀರ್ ಪೈಪರ ಹೆಂಗಿರಣ ನೀರರ ಹೆಂಗ ಜಿಗಿಸ್ತೀರ? ಪೈಪು ಇರುವಂಗ ಇರಣ ನೀರು ದುಬುಕ ದಬುಕ ದುಬುಕ ದಬುಕ ಜಿಗಿಯಾಣ. ಹೇ ಮಾವ, ಪೈಪು ಇರಂಗ ಇರ್ತೈತಿ, ಆದ್ರ 6 ಇಂಚ್ ಪೈಪ್ನಾಗ 12 ಇಂಚ್ ನೀರ್ ಜಿಗಿಸೋ ಶಿರೂರ್ ಗಂಡ ಮಗ ಬೇಕಲ್ಲ. ನೀರ್ ಜಿಗಿಸೋದ್ರಾಗ ಎತ್ತಿದ ಕೈಯಲ್ಲಿ ಸುದ್ದಿ ಕೇಳಿ ನಾನು. ಹಂಗನವ, ಆದ್ರ ನಿನ್ನ ಬಗ್ಗೆ ಒಂದು ಬ್ಯಾಡ್ ನ್ಯೂಸ್ ಬಂದತ್ ಬಿಡ್ಲೆ. ನೋ ವೇ, ಚಾನ್ಸ್ ಐತೆ ಇಲ್ಲ. ಯಾಕಿಲ್ಲಪ್ಪ? ಈಗೇನು ಬಾವಿಗೆ ಪಂಪ್ ಸೆಟ್ ಕುಂದ್ರಸಿಲ್ಲ? ಕುಂದ್ರಸಿವಲ್ಲ. ಬಾವ್ಯಾಗ ಒಂದು ಪೈಪ್ ಇಳೇ ಬಿಟ್ಟಿರ್ತಾರಲ್ಲ. ಹ್ಮ್, ಐತಲ್ಲ ಹಸಿರು ಕಲ್ಲಾರ್ದ PVC ಪೈಪ್. ಅದ್ರ ಕೆಳಗ ಫುಟ್ಬಾಲ್ ಅಂತ ಇರುತ್ತಲ್ಲ. ನಿನ್ನ ಫುಟ್ಬಾಲ ತಿರುಗಿ ಬಿದ್ದತಂತಲ್ಲ. ಅಲ್ಲ ಪಾಪ, ನಮ್ಮ ಮನೆಗೆ ಬಂದು ಒಂಚೂರು ಊಟ ಮಾಡ್ಕೊಂಡು ಹೋಗಿದ್ರೆ ನಿಮ್ಮ ಅಪ್ಪನ ಮನೆಗೆ ಗಂಟು ಹೋಗ್ತೇನೆ. ಊಟ ಮಾಡ್ಲಾರ್ದ ಹೋದ್ನಲ್ಲ ನಿಮ್ಮ ಅವನ ಮನೆಗೆ ಗಂಟು ಸವಿತಾನ. ಮಗ ನಾಯಿ ಅಂದ್ರೂ ಹೋಗುವಲ್ಲ, ನರಿ ಅಂದ್ರೂ ಹೋಗುವಲ್ಲ, ಕೆರ ತಗೊಂಡು ಹೊಡಿತೀನಿ ಅಂದ್ರೂ ಹೋಗುವಲ್ಲ. ಈ ಮಗನ ಹೆಂಗೆ ಕಳಿಸ್ಬೇಕು ಅಂತ ಹೇಳಿ ಫುಟ್ಬಾಲ್ ಸುದ್ದಿ ತೆಗೆದು ನೋಡ್ರಿ, ಕಿತ್ಕೊಂಡು ಕಿನಾರಿ ಮಗ ಹೆಂಗ ಹೇಳ್ತಾನ ನೋಡ್ರಿ. 3 ಇಂಚಿನ ಪೈಪ್ನಾಗ 6 ಇಂಚ್ ನೀರು ಜಿಗಿಸ್ತಾನಂತ ಈಕಿ. ಪೈಪರ ಹೆಂಗಿರಣ ನೀರರ ಹೆಂಗ ಜಿಗಿಸಾಣ? ಅವನ 6 ಇಂಚಿನ ಪೈಪ್ನ್ಯಾಗ 12 ಇಂಚ್ ನೀರ್ ಜಿಗಿಸೋ ಗಂಡ ಮಗ ಸುಮ್ಮನೆ ನಿಂತಿನ್ನ ಇಲ್ಲಿ. 6 ಹಡದಕ್ಕೆ ಮುಂದೆ 3 ಹಡದಕ್ಕೆ 3 ರೊಕ್ಕ ಮಾಡಿದ್ಲಂತ. ನಡಿ ನಡಿ ಮನೆಗೆ ಹೋಗಿ ಬಿಸಿ ಬಿಸಿ ಅಡಿಗೆ ಮಾಡಿ ನಡಿ. ಆತ್ ನಡಿ. ನಿನಗೆ ಅಡಿಗೆ ಮಾಡಿಟ್ಟು ನಾನು ನನ್ನ ತವ್ರ ಮನೆಗೆ ಹೋಗ್ತೀನಿ. ತವ್ರ ಮನೆಗೆ ಹೋಗಾಕ ಈಗೇನು ಹಬ್ಬ ಹುಣ್ಣಿಮೆ ಏನಾಯ್ತೀಗ? ಏನು ಬಿಡು ಮಾರಾಯ,
ಅಲ್ಲ ಹೊಲದಿಂದ ಆಸತ್ತು ಬ್ಯಾಸತ್ತು ಬಂದ್ರೆ ಮನ್ಯಾಗ ಒಂದು ಆಡಕ್ಕೆ ಕೂಸ್ ಬೇಡ, ಒಂದು ಹುಳಾನಾರ ಹುಟ್ಟು ಬಾರ್ದ ನನ್ನ ಹೊಟ್ಟೆಗ. ಹುಳದ ಬಗ್ಗೆ ಚಿಂತೆ ಮಾಡಕತ್ತಿ, ಚಿಂತೆ ಮಾಡಬೇಡ. ದಿನ ಬೆಳಗ್ಗೆ ಎದ್ದುಕೊಳ್ಳೆ ಒಂದು ಇಟೀಟ ಬೆಲ್ಲ ತಿನ್ನು, ಹುಳ ಆಗ್ತಾವ ಹೊಟ್ಟ್ಯಾಗ. ಏಯ್ ಅಲ್ಸ, ಅದ್ರ ಬಗ್ಗೆ ಮಾತಾಡಿಲ್ಲ, ಮಕ್ಕಳ ಬಗ್ಗೆ ಮಾತಾಡಿ. ಹೋಗುತ್ತೀನಿ ನನ್ನ ತವರಿಗೆ, ನನ್ನ ಯಜಮಾನ ಹಂದಿ ಹಡದಂಗ ಡಜನ್ ಗಟ್ಲೆ ಅಡಿ ಯಾರ ಬಡತಾರ ಹಂಗಾರ ಹೋಗುದಿಲ್ಲ ನನ್ನ ತವರಿಗೆ.